ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಸಣ್ಣ ಅಪ್ಡೇಟ್ ಇರುತ್ತೆ. ಅದೇನಂತ ಮುಂದೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸುಂದರವಾದ ದಾಸವಾಳ ಹೂ ಬೇಸಿಗೆ ಆರಂಭ ಆಗ್ತಾ ಇದ್ದಂಗೆ ತುಂಬ ಚೆನ್ನಾಗಿ ಬಿಡಕ್ಕೆ ಶುರು ಆಗುತ್ತೆ. ಕೆಲವೊಂದು ಹೂಗಳಂತೂ ಈಗೀಗ ಬಿಡಕ್ಕೆ ಶುರು ಆಗಿದೆ. ನೆರಳೆ ಅಥವಾ ನೀಲಿ ಬಣ್ಣದ ದಾಸವಾಳ ಹೂ ಅಂತ ಹೇಳ್ಬೋದು. ದುಂಬಿ ನೋಡಿ, ಒಂದು ಹೂವಿಂದ ಇನ್ನೊಂದು ಹೂಗೆ ಹೋಗಿ ಪರಾಗಸ್ಪರ್ಶ ಮಾಡ್ತಾ ಇದೆ. ಇದನ್ನೇ ಪಾಲಿನೇಷನ್ ಅನ್ನೋದು. ಈ ಹೂವಂತೂ ಬಂಚ್ ಪಂಚಲೆ ಬಿಡುತ್ತೆ. ಈ ಹೂವಿನ ಗಿಡ ತುಂಬ ಡಿಮ್ಯಾಂಡಲ್ಲಿದೆ. ನರ್ಸರಿಲಿ ಜಾಸ್ತಿ ಸಿಗೋದಿಲ್ಲ, ನಾನು ನೋಡ್ದಂಗೆ ಎಲ್ಲೂ ಸಿಗ್ತಾನೆ ಇಲ್ಲ. ಹೋದ ವರ್ಷ ಇದ್ರದ್ದು ಒಂದೆರಡು ಕಟ್ಟಿಂಗ್ ನೆಟ್ಟಿದೆ, ಅದು ಸಕ್ಸಸ್ಫುಲ್ ಆಯಿತು. ಹೂ ಬಿಡೋ ಅಂಥ ಪಾಟ್ನಲ್ಲೇ ಇದ್ರದ್ದು ಕಟ್ಟಿಂಗ್ ನೆಟ್ಟಿದೆ. ಈ ವರ್ಷ ಅದಕ್ಕೆ ರೀಪಾಟ್ ಮಾಡಿದಾಗ ಆ ಕಟ್ಟಿಂಗ್ಸ್ನ ಈ ಪಾಟ್ಗಳಲ್ಲಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ, ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗಿತ್ತು. ನಮ್ಮ ಆತ್ಮೀಯರು ಕೊಡೋಣ ಅಂತ ಈ ಎರಡು ಪಾಟ್ ರೆಡಿ ಮಾಡಿರೋದು. ಇನ್ನೊಂದು ಸಣ್ಣ ಕಟ್ಟಿಂಗ್ ಈ ಪಾಟ್ನಲ್ಲಿ ನೆಟ್ಟಿದ್ದೀನಿ ನೋಡಿ, ಇದ್ರ ಗ್ರೋತ್ ಕೂಡ ಚೆನ್ನಾಗಿದೆ. ಈ ದಾಸವಾಳ ಗಿಡ ಕಟ್ ಮಾಡಿದಾಗೆಲ್ಲಾದರೂ ಕಡ್ಡಿ ಬಿಸಾಕಕ್ಕೆ ಹೋಗಲ್ಲ, ಅದನ್ನು ಯಾವುದನ್ನು ಪಾಟ್ನಲ್ಲಿ ನೆಟ್ಟಿರ್ತೀನಿ, ಅದರಿಂದ ಹೊಸ ಗಿಡ ರೆಡಿ ಮಾಡ್ಬೋದು. ಬಿಸಿಲು ತುಂಬ ಜಾಸ್ತಿ ಆಗೋದ್ರಿಂದ ಗ್ರೀನ್ ನೆಟ್ ಹಾಕೋಣ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಅಳತೆ ಎಲ್ಲ ಕೊಟ್ಟಿದ್ವಿ. ಪ್ರತಿ ವರ್ಷವೂ ನಾವೇ ಗ್ರೀನ್ ನೆಟ್ ಹಾಕ್ತಿದ್ವಿ. ಈ ವರ್ಷ ಹೊಸದ್ ಗ್ರೀನ್ ನೆಟ್ ಹಾಕ್ಸೋಣ, ಪ್ರೊಫೆಷನಲ್ ಕೈಯಲ್ಲೇ ಹಾಕ್ಸೋಣ ಅಂತ. ಶೇಡ್ ನೆಟ್ ಬೇರೆ ಬೇರೆ ಬಣ್ಣದ್ದೆಲ್ಲ ಸಿಗುತ್ತೆ, ಇದ್ರ ಶೇಡ್ ಪರ್ಸೆಂಟೇಜು ಬೇರೆ ಬೇರೆ ಇರುತ್ತೆ. ಇದು ಬಂದು 75% ಅಂದರೆ 75. ಇದು ಸ್ಪೆಷಲಿ ಹೂವಿನ ಗಿಡಗಳಿಗೆ ಹಾಕ್ಸ್ತಾ ಇರೋದು. ಹಣ್ಣಿನ ಗಿಡ ಎಲ್ಲ ಸೈಡಲ್ಲಿ ಬರುತ್ತೆ, ಅದಕ್ಕೆ ಬಿಸಿಲು ಸೈಡಿಂದಾನೇ ಚೆನ್ನಾಗಿ ಬರುತ್ತೆ. ಹೋದ ವರ್ಷ ಇಲ್ಲಿ ಹುಕ್ಸ್ ಎಲ್ಲ ಹಾಕ್ಸಿದ್ವಿ, ಅದನ್ನೇ ಯೂಸ್ ಮಾಡ್ಕೊಳ್ತೀವಿ. ಗ್ರೀನ್ ನೆಟ್ ಅಂತೂ ಅವ್ರು ಹಾಕ್ತಾರೆ, ಆದರೂ ನಾವು ಅವ್ರಿಗೆ ಗೈಡೆನ್ಸ್ ಕೊಡ್ತಾ ಇರಬೇಕು. ನನಗಂತೂ ಗಿಡಗಳದ್ದೆ ಚಿಂತೆ ಆಗಿತ್ತು, ಸುತ್ತಲೂ ಗಿಡಗಳು ಎಲ್ಲಿ ಡ್ಯಾಮೇಜ್ ಆಗುತ್ತೋ ಏನೋ ಅಂತ ನೋಡ್ಕೊಳ್ತಾ ಇದ್ದೆ. ಕೆಲವೊಂದು ಗಿಡಗಳಂತೂ ಅದನ್ನು ಸಣ್ಣ ಮರ ಅಂತಲೇ ಹೇಳ್ಬೋದು, ಒಳಗಡೆಯಿಂದ ಸಪೋರ್ಟ್ ಕೊಟ್ಟಿದ್ವಿ ನೋಡಿ. ಮಾವಿನ ಮರ ಸಖತ್ ಹೈಟ್ ಬೆಳೆದಿದೆ, ಅದರಿಂದ ಒಂದು ಕಡ್ಡಿಯಿಂದ ಅದಕ್ಕೆ ಮಧ್ಯದಲ್ಲಿ ಗ್ರೀನ್ ನೆಟ್ ಎತ್ತಿ ಸಪೋರ್ಟ್ ಕೊಟ್ಟಿದೆ. ಎಲ್ಲ ಮರು ತುದಿ ಮುರಿದೋಗುತ್ತೋ ಅಂತ ಭಯ. ಗಿಡದಲ್ಲಿ ಎರಡು ದಿನ ಇರೋವಂಥ ಹೂ ಒಂದಿನಕ್ಕೆ ಬಾಡೋಗೋದು, ಸುಮಾರು ಗಿಡದ ಎಲೆಯೆಲ್ಲ ಸುಟ್ಟೋಗೋದು. ಬೆಳಗ್ಗೆ ಎಲ್ಲ ಗಿಡಗಳಿಗೆ ನೀರು ಹಾಕಿರ್ತಿದ್ವಿ, ಅದೇ ಸಂಜೆ ಅದೆಲ್ಲ ಒಣಗೋಗಿರೋದು. ಮತ್ತೆ ಇನ್ನೊಂದ್ಸಲ ನೀರು ಹಾಕ್ಬೇಕಾದ ಪರಿಸ್ಥಿತಿ ಬಂದಿತ್ತು. ಶೇಡ್ ನೆಟ್ ಹಾಕಿರೋದ್ರಿಂದ ಈಗ ತುಂಬ ಅನುಕೂಲ ಆಗಿದೆ. ಗಿಡಗಳಿಗೆ ಒಂದೇ ಸಲ ನೀರು ಹಾಕಿದರೆ ಸಾಕಾಗುತ್ತೆ. ಬಿರುಗಾಳಿ ಬಂದಾಗ, ತುಂಬ ಜಾಸ್ತಿ ಗಾಳಿ ಬೀಸಿದಾಗ ನೆಟ್ ಎಲ್ಲ ಹಾರೋಗೋ ಚಾನ್ಸಸ್ ಇರುತ್ತೆ, ಡ್ಯಾಮೇಜ್ ಆಗುತ್ತೆ. ಶೇಡ್ ನೆಟ್ ಮೆಟೀರಿಯಲ್ದೆ ಗಟ್ಟಿ ದಾರ ಬರುತ್ತೆ, ಅದನ್ನೇ ಉಪಯೋಗಿಸಿ ಕ್ರಾಸ್ ಕ್ರಾಸಾಗಿ ಹಾಕಿಸಿ ಅದನ್ನು ಗ್ರೀನ್ ನೆಟ್ಗೆ ಟೈ ಮಾಡಿಸಿದ್ವಿ. ಪ್ರತಿ ವರ್ಷ ಗ್ರೀನ್ ನೆಟ್ಟಿಂದ ಏನೇನು ತೊಂದರೆ ಆಗೋದು ಅದನ್ನು ಈ ಸಲ ಹೇಳಿ ಹೇಳಿ ಸರಿ ಮಾಡಿಸಿದ್ವಿ. ತುಂಬ ನೆರಳಾಗೋಗುತ್ತಾ ಅಂತ ಅಂದ್ಕೊಂಡಿದ್ದೆ, ಆದರೆ ಆ ಥರ ಏನೂ ಇಲ್ಲ. ಬಿಸಿಲು ಚೆನ್ನಾಗಿ ಬರುತ್ತೆ, ಆದರೆ ತುಂಬ ಸುಡೋ ಅಂತ ಬಿಸಿಲು ಬರಲ್ಲ. ಸೂರ್ಯೋದಯ ಆದಾಗ ಅದ್ರ ಬಿಸಿಲು ಎಲ್ಲ ಗಿಡಗಳ ಮೇಲೆ ಬೀಳುತ್ತೆ, ಮತ್ತು ಆ ಬಿಸಿಲು ಎಲ್ಲ ಗಿಡಗಳಿಗೆ ಹಿತವಾಗಿರುತ್ತೆ. ಹಣ್ಣಿನ ಗಿಡಗಳಿಗೆ 50% ಶೇಡ್ ನೆಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೈಡ್ಸ್ ಮತ್ತು ಕಾರ್ನರ್ಸಲ್ಲಿ ನಾವು ಕವರ್ ಮಾಡಿಸ್ಲಿಲ್ಲ, ಅಲ್ಲಿಂದ ಒಳ್ಳೆ ಬಿಸಿಲು ಬರಲಿ ಅಂತ. ನಮ್ಮ ಅನುಕೂಲ ತಕ್ಕ ಹಾಗೆ ಹೇಳಿ ಗ್ರೀನ್ ನೆಟ್ ಎಲ್ಲ ಹಾಕ್ಸಿದಾಯಿತು. ಮಾರನೇ ದಿನ ನಿಮಗೆ ತಾರಸಿ ತೋಟಕ್ಕೆ ಕರ್ಕೊಂಬಂದಿದ್ದೀನಿ ನೋಡಿ, ಬಿಸಿಲು ಎಷ್ಟು ಚೆನ್ನಾಗಿ ಗಿಡಗಳ ಮೇಲೆಲ್ಲ ಬೀಳ್ತಾ ಇದೆ ಅಂತ. ಈಗ ಗಿಡಗಳ ಬಗ್ಗೆ ಅಷ್ಟು ಚಿಂತೆ ಇರೋದಿಲ್ಲ. ಕಿಟಕಿಲಿ ಗಿಡದೊಂದು ಪಾಟ್ ತಗ್ಲಾಕಿದೆ ನೋಡಿ, ಅರ್ಧ ಸಕ್ಲೆಂಟ್ ಕಟ್ಟಾಗಿ ಕೆಳಗಡೆ ಬಿದ್ದೋಗಿದೆ. ಶೇಡ್ ನೆಟ್ ಹಾಕಬೇಕಾದ್ರೆ ತಾಕಿತ್ತು ಅನಿಸುತ್ತೆ. ಇದನ್ನು ಡಿಸೆಂಬರ್ ತಿಂಗಳಲ್ಲಿ ನೆಟ್ಟಿದ್ದು, ಗ್ರೋತ್ ಕೂಡ ತುಂಬ ಚೆನ್ನಾಗಿತ್ತು. ಈಗ ಇದನ್ನು ಇದೇ ಪಾಟ್ನಲ್ಲಿ ಸೈಡಲ್ಲಿ ಜಾಗ ಮಾಡಿ ನೆಟ್ಟಿರ್ತೀನಿ, ನೋಡೋಣ ಇದ್ರ ಗ್ರೋತ್ ಹೇಗಿರುತ್ತೆ ಅಂತ. ಒಂದಷ್ಟು ಗಿಡಗಳನ್ನೆಲ್ಲ ಪರ್ಚೇಸ್ ಮಾಡೋಣ ಅಂತ ಲಾಲ್ಬಾಗ್ ನರ್ಸರಿ ಹೋಗಿದೆ. ಸುಮಾರು ಗಿಡ ಪರ್ಚೇಸ್ ಮಾಡಿದೆ, ನಾನು ಇಷ್ಟಪಟ್ಟಿದ್ದ ಗಿಡಗಳೆಲ್ಲ ಸಿಕ್ಕಿದೆ ತುಂಬ ರೀಸನೇಬಲ್ ಪ್ರೈಸಲ್ಲಿ. ಹೊಸ ಗಿಡಗಳನ್ನೆಲ್ಲ ರೀಪಾಟ್ ಮಾಡೋದು, ಜೊತೆಯಲ್ಲಿ ತಾರಸಿ ತೋಟದಲ್ಲಿರೋಂಥ ನೂರಾರು ಗಿಡಗಳ ಆರೈಕೆ ಮಾಡೋದು ಇದ್ದೇ ಇರುತ್ತೆ. ಸುಮಾರು ಕೆಲಸಗಳಿರುತ್ತೆ, ಅದರಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ.
ಆದಷ್ಟು ಬೇಗ ಬೇಗ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಹ್ಯಾಪಿ ಗಾರ್ಡನಿಂಗ್.